ಸಾಮೂಹಿಕವಾಗಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ರಾಮಪುರ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಶಿವಯೋಗ ಸಿದ್ದರಾಮೇಶ್ವರಿಗೆ ಮನೆ ಕೊಡ್ತೀನಿ. ನೋಡ್ರಿ ಅವರ ಸಭೆಯನ್ನು ಉದ್ದೇಶಿಸಿ ಈ ಭವ್ಯ ಸಮಾಜದ ಜಯಂತಿ ಸಮಾರಂಭದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಪ್ರಮುಖವಾಗಿ ಎಲ್ಲ ನಮ್ಮ ಭವ್ಯ ಸಮಾಜದ ಎಲ್ಲ ಹಿರಿಯರಿಗೆ, ಎಲ್ಲ ನನ್ನ ಯುವ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸಮಾಜದ ಅಕ್ಕತಂಗಿಯರಿಗೆ ಅಂತಂದ್ರೆ, ನಾನು ಹಿಂದೆ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣೆಗಳೆಲ್ಲ ನನಗೆ ಗ್ಯಾರಂಟಿ, ಎಲ್ಲಿ ಹೋದರೂ ಕೂಡ ಯುವಕರೆಲ್ಲರೂ ಕೂಡ ನಮ್ಮ ರಾಘವೇಂದ್ರ ಆಗಿರ್ಬೋದು, ಮಣಿಕಂಠ ಆಗಿರ್ಬೋದು, ಆ ರೀತಿ ನಮ್ಮ ಎಲ್ಲ ಬಸವರಾಜ್ ಆಗಿರ್ಬೋದು, ನಮ್ಮ ರಾಜಶೇಖರ್ ಸುಮಾರು ಅಂದ್ರೆ ಇನ್ನ ಹಿರಿಯರ ಕೆಲವೊಬ್ಬರ ಹೆಸರನ್ನ ಹೇಳೋದಕ್ಕೆ ಆಗದೇ ಹೋದ್ರೆ ತಾವೆಲ್ಲರೂ ದಯಮಾಡಿ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಆದರೆ ಎಲ್ಲಿ ಹೋದರೂ ಕೂಡ ಯಾವ ಗ್ರಾಮಕ್ಕೆ ಹೋದರೂ ಕೂಡ ತಮ್ಮ ಸಮಾಜದವರು ನನ್ನನ್ನು ಒಬ್ಬ ಮನೆ ಮಗನಾಗಿ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಒಬ್ಬ ಎಮ್ ಎಲ್ ಆಗಿ ಗೆದ್ದಿದ್ದೀನಿ ಅಂತ ಹೇಳಿ ಹೆಮ್ಮೆಯಿಂದ ನಾನು ಹೇಳ್ಬಿಡ್ತೀನಿ ಬಂಧುಗಳೇ. ಅದೇನು ಒಂದು ಅವಿನಾಭಾವ ಸಂಬಂಧ ನಿಮ್ಮ ಜನಾಂಗಕ್ಕೆ ನನಗೆ, ಅದೇನು ಪೂರ್ವಜನ್ಮದ ಋಣಾನುಬಂಧ ಇದೇನೋ ಗೊತ್ತಿಲ್ಲ ನನಗೆ. 2008 ಅಂದರೆ ಅದಕ್ಕಿಂತ ಮುಂಚೆ ಅಂದರೆ ಬಳ್ಳಾರಿ ರಾಜಕಾರಣದಲ್ಲಿ 1999 ಸುಷ್ಮಾ ಸ್ವರಾಜ್ ಅವರು ಬಂದು ಎಲೆಕ್ಷನಲ್ಲಿ ಸೋತ ಮೇಲೆ 2001 ಬಳ್ಳಾರಿಯ ಮೊದಲ ಮುನ್ಸಿಪಾಲ್ಟಿ ನಮಗೆ ಅಧಿಕಾರ ಬಂತು, ನಮ್ಮ ಕೈಗೆ ಅಧಿಕಾರ ಬಂತು. ಅಧಿಕಾರ ಬಂದಾಗ ಎಸ್ಸಿ ರಿಸರ್ವೇಷನ್ ಬಂತು. ಎಸ್ಸಿ ಜನಾಂಗದಲ್ಲಿ ಬಹುತೇಕ ಮಂದಿ ಇದ್ದರು, ಬಹುತೇಕ ಮಹಿಳೆಯರು ಕೂಡ ಇದ್ದರು. ಆದರೆ ಎಸ್ಸಿ ಮಹಿಳೆ ಅಂತ ಬಂದಾಗ ಚಿಕ್ಕಂದಿನಿಂದ ನಮ್ಮ ಕುಟುಂಬಕ್ಕೆ ಭಾಳ ಬೇಕಾಗಿರುವಂಥ ಭೋವಿ ಸಮಾಜದ ನಮ್ಮ ತಾಯಿ ಸಮಾನರಾಗಿರುವಂಥ ಒಬ್ಬ ಹೆಣ್ಮಗಳನ್ನ ಲಕ್ಷ್ಮಮ್ಮ ಅಂತೇಳಿ ಬಳ್ಳಾರಿಯ ನಮಗೆ ಅಧಿಕಾರ ಬಂದ ತಕ್ಷಣ ಮೊದಲ ಅಧಿಕಾರ ಕೊಟ್ಟಿದ್ದು ನಾವು ಲಕ್ಷ್ಮಮ್ಮ ಅವರಿಗೆ. ಅದೇ ಒಂದು ರೀತಿ ನಮ್ಮ ರಾಘವೇಂದ್ರ ಸಹೋದರಿ ಜಯಶ್ರೀ ಅವರಿಗೆ ಇವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರ ಕೊಡಿಸಿದ್ದು ಅದು ನನ್ನ ಸೌಭಾಗ್ಯ ನಿಮ್ಮ ಜನಾಂಗಕ್ಕೆ.
ಇವೆಲ್ಲ ಬಹಳ ಮುಂದೆ ನಗರಸಭೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅದೊಂದು ಕಡೆ ಆದ್ರೆ 2008 ಭಾರತೀಯ ಜನತಾ ಪಕ್ಷ ಅವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಜನಾರ್ದನ್ ರೆಡ್ಡಿ ಕಾರಣ ಅಂತ ಹೇಳಿ ಎಲ್ಲರೂ ಅಂತಿದ್ರೆ, ಆದ್ರೆ ನಾನು ಭೋವಿ ಜನಾಂಗ ಅವರು ಕಾರಣ ಅಂತ ನಾನು ಹೇಳ್ತೀನಿ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಶಿವರಾಜ್ ತಂಗಡಿಗೆ ಕನಕಗಿರಿ ಕ್ಷೇತ್ರದಲ್ಲಿ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಯ್ತು. ಬಳ್ಳಾರಿಗೆ ಬಂದು ಮನೆಗೆ, ಅಣ್ಣ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ, ನಾನು ಗೆಲ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತಂದ್ರೆ, ನನ್ನ ಕೈಲೇ ಆಗಿರುವಷ್ಟು ಸಹಾಯ ನಾನು ಮಾಡಿದೆ. ಶಿವರಾಜ್ ತಂಗಡಿಗೆ ಎಮ್ಎಲ್ ಆಗಿ ಗೆದ್ದರು. ಅದೇ ಒಂದು ರೀತಿಯಲ್ಲಿ ಗೋಳಿಹಟ್ಟಿ ಶೇಖರ್ ಚಿತ್ರದುರ್ಗ ಜಿಲ್ಲೆಯಿಂದ ಅವರು ಗೆದ್ದರು. ಅದೇ ಒಂದು ರೀತಿಯಲ್ಲಿ ವೆಂಕಟರಮಣಪ್ಪ ಪಾವಗಡಿಯಲ್ಲಿ ಅವರು ಗೆದ್ದರು. ಅರವಿಂದ ಲಿಂಬಾವಳಿ ಅವರಂತೂ ತಮ್ಮ ಕುಟುಂಬದಲ್ಲಿ ಒಬ್ಬ ಅಣ್ಣನಂಗೆ ತಮ್ಮನಂಗೆ ನಾವು ಬೆಳೆದಿರುವಂಥವ್ರು. ನಿಮ್ಮ ಜನಾಂಗದ ಅರವಿಂದ ಲಿಂಬಾವಳಿ ಅವರು ಬಿಜೆಪಿ ಪಕ್ಷದಿಂದ ಗೆದ್ದಿದ್ದರು. ಮೂವರು ಇಂಡಿಪೆಂಡೆಂಟ್ಗಳಾಗಿ ಅವರೆಲ್ಲ ಗೆದ್ದರು. ಗೆದ್ದ ತಕ್ಷಣ ದೊಡ್ಡ ದೊಡ್ಡ ನಾಯಕರುಗಳೆಲ್ಲರೂ ಕೂಡ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಅಂದರೂ ಕೂಡ, ಇಷ್ಟೋ ಮಂದಿ ಗೋಳಿಹಟ್ಟಿ ಶೇಖರು, ಶಿವರಾಜ್ ತಂಗಡಿಗೆ, ವೆಂಕಟರಮಣಪ್ಪ ಎಲ್ಲರೂ ಕೂಡ ಗೋಳಿಹಟ್ಟಿ ಶೇಖರ್ ಹೇಳಿದೆ ನಾನು, ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ನನ್ನ ಮನೆಗೆ ಅವರೆಲ್ಲರೂ ಓಡಿ ಬಂದು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಅವರೆಲ್ಲರನ್ನ ಹೆಲಿಕಾಪ್ಟರ್ನಲ್ಲಿ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವತ್ತು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಜನಾರ್ದನ್ ರೆಡ್ಡಿ ಜೊತೆಗೆ ನಿಮ್ಮ ಸಮಾಜದ ಮೂವರು ಶಾಸಕರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಹೋದ್ರೆ ತಪ್ಪಾಗುತ್ತೆ ಬಂದದ್ದು. ಅಂದ್ರೆ ಒಂದು ಮಾತು, ಒಂದು ಭದ್ರತೆ, ಮತ್ತೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆ ರಿಸರ್ವೇಷನ್ ಸಿಸ್ಟಮ್ನಲ್ಲಿ SC ಅಂತ ಹೇಳಿ ಹೇಳ್ಬೋದಾಗಲಿ, ಆದರೆ ನಿಮ್ಮ ಸ್ವಭಾವ, ನಿಮ್ಮ ಹೃದಯ ಎಲ್ಲದಕ್ಕಿಂತ ಮೇಲ್ಜಾತಿಯ ರೆಡ್ಡಿಗಳಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಎಲ್ಲರಿಗೂ ಕೂಡ ಬೇರಿರುವಂಥ ಹೃದಯ ನಿಮ್ಮದು ಬಂಧುಗಳೇ ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆಂದರೆ ಭಾಳ ಸೌಮ್ಯ ಸ್ವಭಾವದವರು, ನಿಮ್ಮ ಕಷ್ಟದಿಂದ ನೀವು ಬದುಕುವಂಥವ್ರು. ಯಾವೊಬ್ಬರ ಜೋಬಿಗೆ ಕೈ ಹಾಕಿ ಯಾರದೋ ದುಡ್ಡಿಂದ ನಾವು ಬದುಕಬೇಕನ್ನೋ ಆಸೆ ಪಡುವಂಥ ಜನಗಳು ನೀವಲ್ಲ. ಬಹಳಷ್ಟು ಪ್ರಾಮಾಣಿಕ ಜನಾಂಗ ಅಂತಂದರೆ ಅದು ಭೋವಿ ಜನಾಂಗ ಬಂಧುಗಳೇ. ಇವತ್ತು ಬಳ್ಳಾರಿಯಲ್ಲಿ ನಾವು ಬಹಳ ಕೆಟ್ಟ ರಾಜಕಾರಣ ಬಳ್ಳಾರಿ ಜಿಲ್ಲೆ, ಆದರೆ ನಮ್ಮ ಕುಟುಂಬಕ್ಕೆ ಒಂದು ಮಿಲ್ಟ್ರಿ ಯಾವ ರೀತಿ ನಿಂತ್ಕೊಳ್ತಾರೋ ಆ ರೀತಿ ನಿಮ್ಮ ಜನಾಂಗದವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಈ ಸ್ಥಿತಿಗೆ ಬಂದಿದ್ದಾನೆ ಅಂತ ಕೂಡ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಒಂದಿನ ಕೋರ್ಟ್ ಪರ್ಮಿಷನ್ ಕೊಟ್ಟು ಎಲ್ಲ ಕ್ಲಿಯರ್ ಆಗಿ ನಾನು ಬಳ್ಳಾರಿಗೆ ಹೋಗ್ತೀನಿ. ಬಳ್ಳಾರಿಯಲ್ಲಿ ನೀವು ಸಮಾಜದ ಮೀಟಿಂಗ್ ಮಾಡೋಣ. ಆ ಸಭೆಗೆ ಕನಿಷ್ಠ 100,000 ಜನ ಬರಬೇಕು, ಅದರಲ್ಲಿ ಗಂಗಾವತಿ ಜನರು ಕೂಡ ಇರಬೇಕು. ಸೊ ಆ ಎಲ್ಲ ಋಣ ತೀರಿಸಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಆ ಮೂವರಿಗೂ ಮಂತ್ರಿಗಳಾಗಿ ನಾನು ಮಾಡಿಕೊಟ್ಟೆ ಆ ಸಂದರ್ಭದಲ್ಲಿ. ಜೊತೆಗೆ ಬಳ್ಳಾರಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದೇ, ತಾವೆಲ್ಲರೂ ಕೂಡ ಯುವಕರು, ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಳ್ಳಾರಿಯಿಂದ ಹಿಡಿದು ಎಲ್ಲ 30 ಜಿಲ್ಲೆಗಳಲ್ಲಿ ಕೂಡ 100 ಎಕರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಲೇಔಟ್ಗಳು ಎಲ್ಲಿ ಇರಲ್ಲ. ಆದರೆ ಬಳ್ಳಾರಿಯಲ್ಲಿ ಬಳ್ಳಾರಿ ಬುಡ ಅಂದರೆ ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಲಕ 100 ಎಕರೆ ಜಮೀನನ್ನು ಸರ್ಕಾರದ ಕಡೆಯಿಂದ ಡೆವಲಪ್ಮೆಂಟ್ ಮಾಡಿ ದೊಡ್ಡ ಸಿಟಿ ರೀತಿಯಲ್ಲಿ 100 ಎಕರೆಯನ್ನು ಡೆವಲಪ್ ಮಾಡಿ ಅದಕ್ಕೆ ಸಿದ್ದರಾಮೇಶ್ವರ ಬಡಾವಣೆ ಅಂತ ಹೆಸರಿಟ್ಟಿದ್ದು ಜನಾರ್ದನ್ ರೆಡ್ಡಿ ಬಂದಿದೆ. ಹಾಗಾಗಿ ನನಗೆ ತಮ್ಮ ಜನಾಂಗಕ್ಕೆ ಇರುವಂಥ ಒಂದು ಅವಿನಾಭಾವ ಸಂಬಂಧ ಮತ್ತು ಇವತ್ತು ಸಿಬಿಯೋಗಿ ಸಿದ್ದರಾಮೇಶ್ವರರ ಈ ಜಯಂತಿ ಅಂಗವಾಗಿ ನಾನು ಶಾಸಕನಾದ ಮೇಲೆ ಮೊದಲನೇ ಬಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಇಷ್ಟೆಲ್ಲ ತಾಯಂದಿರು ತಮ್ಮೆಲ್ಲರೂ ಕೂಡ ಬಂದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ಈ ಭಾಗದಲ್ಲಿ ತಮ್ಮ ಜನಾಂಗದವರು ಎಲ್ಲ ಕಷ್ಟಗಳು ನನಗೆ ಗೊತ್ತು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಫಾರೆಸ್ಟ್ ಅಧಿಕಾರಿಗಳಿಂದ ಯಾವ ರೀತಿ ನಿಮಗೆಲ್ಲ ಕೂಡ ಕಿರುಕುಳ ಆಗ್ತಾ ಇದೆ ಅದೆಲ್ಲವನ್ನು ನಿಭಾಯಿಸೋದಕ್ಕೆ ಈಗಾಗಲೇ ನಾನು ಸರ್ಕಾರದ ಮಟ್ಟದಲ್ಲಿ ಸಭೆಯನ್ನು ಮಾಡಿದ್ದೇನೆ ಮತ್ತು ತಮ್ಮ ಜೊತೆಯಲ್ಲೂ ಕೂಡ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ ತಮ್ಮ ಇಡೀ ಜನಾಂಗಕ್ಕೆ ಯಾರೂ ಕೂಡ ಇನ್ಮೇಲೆ ವಲಸೆ ಹೋಗೋ ಅವಶ್ಯಕತೆ ಇಲ್ಲ. ಅಂಜನಾದ್ರಿ ಹನುಮಂತನ ಅಭಿವೃದ್ಧಿಗೆ ಈಗಾಗಲೇ 250 ಕೋಟಿ ಹಣ ಇವತ್ತು ಸೀಮಿತ ಆಗಿದೆ. ತಿರುಪತಿ ಯಾವ ರೀತಿ ಅಭಿವೃದ್ಧಿ ಆಗಿದ್ದೇನೋ ನಾನು ನಿನ್ನೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದೀನಿ. ನಾನು ಕೆಳಗಡೆ ಎಲ್ಲ ಕಲ್ಲಲ್ಲೇ ಹಂಪಿ ಯಾವ ರೀತಿ ಅಭಿವೃದ್ಧಿ ಈ ಹಿಂದೆ ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ಸ್ಮಾರಕಗಳು ನಿರ್ಮಾಣ ಆಗಿದೆಯೋ ಅದೇ ಒಂದು ರೀತಿಯಲ್ಲಿ ಇವತ್ತು ಪಾದಘಟ್ಟದಲ್ಲಿ ಹನುಮಂತನ
ಒಂದು 8 ಕಾಲು ಮಂಟಪ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು. 5 ಕೋಟಿ ವೆಚ್ಚದಲ್ಲಿ ಮೆಟ್ಲು ತಿರುಪತಿಯಲ್ಲಿ ಯಾವ ರೀತಿ ಇದೇನೋ ಆ ರೀತಿ ಮೆಟ್ಲನ್ನು 30 ಕೋಟಿ ಹಣದಲ್ಲಿ ಹತ್ತೋದಕ್ಕೆ ಮತ್ತೆ ಇನ್ನೊಂದು ಕಡೆಯಲ್ಲಿ ಇಳಿಯೋದಕ್ಕೆ 30 ಕೋಟಿ ವೆಚ್ಚದಲ್ಲಿ ಮೆಟ್ಲುಗಳನ್ನ ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಮೇಲೆ ದೇವಸ್ಥಾನ ಸುಮಾರು 80 ಕೋಟಿ ವೆಚ್ಚದಲ್ಲಿ ಎಲ್ಲ ಸಂಪೂರ್ಣ ಕಲ್ಲಲ್ಲೇ ನಿರ್ಮಾಣ ಆಗೋದಕ್ಕೆ ನಾನು ತೀರ್ಮಾನ ಮಾಡಿ ಏನೇ ಫೈನಲ್ ಮಾಡಿದ್ದೀನಿ ಬಂಧುಗಳೇ. ಹಾಗಾಗಿ ಇಡೀ ನಿಮ್ಮ ಜನಾಂಗದಲ್ಲ ಏನು ಕೆಲಸ ನೀವು ಮಾಡ್ತಾ ಇದ್ದೀರೋ ವಿಶೇಷವಾದಂಥ ಪರ್ಮಿಷನ್ ಈ ಗುಡ್ಡದ ಒಂದು ಪ್ರಾಂತ್ಯಗಳಿಗೆಲ್ಲ ಕೂಡ ಸರ್ಕಾರದ ಕಡೆಯಿಂದ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಇಲ್ಲಿ ತಮ್ಮನ್ನೇ ಉಪಯೋಗಿಸ್ಕೊಂಡು ಈ ಭಾಗ ಅಭಿವೃದ್ಧಿ ಆಗೋದಕ್ಕೆ ಇವತ್ತು ಸುಮಾರು ಒಂದು 4-5 ಯಾತ್ರಿ ನಿವಾಸಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ. ಸುಮಾರು 88 ರೂಮ್ಗಳಿರುವಂಥವು 4 ಬಿಲ್ಡಿಂಗಲ್ಲಿ ಕಟ್ತಾ ಇದ್ದೀವಿ. ಪ್ರತಿಯೊಂದು ಬಿಲ್ಡಿಂಗು ಕೂಡ 4 ಇಂಚ್ ಸ್ಟೋನನ್ನು ಎಲಿವೇಷನ್ ಅಂದರೆ ಅವರ ಒಂದು ಸಂಗೀತ ಮತ್ತು ಕಥಾ ನೃತ್ಯ ರೂಪಕ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಅಂದರೆ ರಾಮಲಕ್ಷ್ಮಣರು ನಮ್ಮ ಆನೆಗೊಂದೆ ಭಾಗದಲ್ಲಿ ಬಂದಿರುವ ಕ್ಷಣದಿಂದ ಹಿಡಿದು ಹನುಮಂತನ ಭೇಟಿ ಸುಗ್ರೀವರ ಪ್ರಾಪ್ರಥಮವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷವಾದಾಗ ಈ ಸಮಾಜದಲ್ಲಿರತಕ್ಕಂಥ ನಮ್ಮ ಭಟ್ಟರ ಮುದಿಯಪ್ಪರ ಬದಿಯಲ್ಲಿ ಕೂಡ ನನ್ನ ಜೊತೆಗೆ ಆ ಸೋದರಿ ಆ ಸದಸ್ಯನಿಯಾಗಿ ಸಾಕಷ್ಟು ಕೆಲಸಗಳನ್ನು ಕೂಡ ಈ ವರ್ಗಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ನೆನಪಿಸಿಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ನೀಡಿದ ಅತಿಥಿ ಸತ್ಕಾರಕ್ಕೆ ಗೌರವಕ್ಕೆ ನಿಮ್ಮೆಲ್ಲರಿಗೂ ಶ್ರೀಲಕ್ಷ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ನಾಲ್ಕು ಮಾತು ಮುಚ್ಚಾ ಇದ್ದೇನೆ. ಜೈಮಂಗಲಂ ಜಯಮ ಪಾರ್ವತಿ ಸಿದ್ದರಾಮೇಶ್ವರ ಮಹಾಲಕ್ಷ್ಮಿ. ಈ ಸಮಾಜವನ್ನ ಮೇಲೆತ್ತುವಂತ ಕೆಲಸ ನಾವು ರಾಜಕೀಯ ನಾಯಕರು ಮತ್ತು ರಾಜ್ಯ ಸರ್ಕಾರ ಮಾಡಬೇಕಂತದ್ದು ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಇಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಭೋವಿ ಸಮಾಜದ ಯುವಕರು ಆರ್ಥಿಕವಾಗಿ ಹಿನ್ನಡೆ ಉಳ್ಳಂತ ಸಮಾಜ ಇದಾಗಿದೆ. ಅವರಿಗೆ ಉದ್ಯೋಗ ಇಲ್ಲ. ಇವತ್ತು ಎಡೆಡೆ ಆಗಿರ್ಬೋದು, ಮಲ್ಲಪುರ ಆಗಿರ್ಬೋದು, ರಾಮ್ಪುರ ಆಗಿರ್ಬೋದು, ಸಂಗಪುರ ಆಗಿರ್ಬೋದು, ಈ ಭಾಗದಲ್ಲಿ ಕಲ್ಲು ಹೊಡಿಲಿಕ್ಕೆ ಪರ್ಮಿಷನ್ ಅನ್ನ ಕೊಡಬೇಕು ಅಂತ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಾನು ಒತ್ತಾಯನ ಮಾಡಕ್ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವರ ವೃತ್ತಿ ಅದೇ ಆಗಿದೆ. ಇವರ ವೃತ್ತಿ ಅದಾಗಿರೋದ್ರಿಂದ ಇಲ್ಲಿ ಕೊಲ್ಲು ಹೊಡೆಯುವಂತ ಆರ್ಥಿಕವಾಗಿ ಹಿನ್ನಡೆ ಇರುವಂತ ಯುವಕರು ಮತ್ತು ನಮ್ಮ ಹಿರಿಯರು ಕೊಲ್ಲು ಹೊಡಿತಾ ಇದ್ರೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಅವ್ರನ್ನ ಹಿಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳು ಹಿಡಿದು ಟಾಕ್ರೆಯನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕುವಂತ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ಹಿರಿಯ ಅಣ್ಣನಾದ ಶಿವರಾಜ್ ಸಂಡಿಗೆ ಅವರು ಇದ್ದಾರೆ, ನಿಮ್ಮ ಸಮಾಜದವರೇ ಇದ್ದಾರೆ, ನಿಮ್ಮ ಬಗ್ಗೆ ಅತಿಯಾದ ಕಾಳಜಿ ಉಳ್ಳಂತ ನಾಯಕರಿದ್ದಾರೆ. ಶಿವರಾಜ್ ಸಂಡಿಗೆ ಅವರು ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ. ನೀವು ನಾವೆಲ್ಲರೂ ಸೇರಿ ಅವ್ರ ಹತ್ರ ಹೋಗುವಂತ ಕೆಲಸ ಮಾಡೋಣ. ಯಾಕಂದ್ರೆ ಇವಾಗ ಒಳ್ಳೆಯ ದಿನ ನಿಮಗೆ ಬಂದಿದೆ ಬಂಧುಗಳೇ. ನೀವು ಇದನ್ನ ಸದುಪಯೋಗ ಮಾಡ್ಕೋಬೇಕು. ಸನ್ಮಾನ ಭೋವಿ ಸಮಾಜದ ತರುಣರು ಮತ್ತು ಮುಖಂಡರ ಜೊತೆಗೆ ಸೈಯದ್ ಅಮರ್ ಅಂತ ಇರ್ಫಾಕ್ ಸ್ವಾಮಿ ತದನಂತರ ಸಂಘಕ್ಕೆ ಮೇಲೆ ಬರಬೇಕು. ಸಂಗಪುರ ಇವರಿಗೆ ಐಶ್ವರ್ಯ ಶ್ರೀನಿವಾಸ್ ಅವರು ಖೇಲೋ ಇಂಡಿಯಾದಲ್ಲಿ ಉಶು ಚಿಕ್ಕರಾಂಪುರ ಗ್ರಾಮದ